ಪ್ರೀತಿ ವಿಶಾಲವಾದದ್ದು, ಎಲ್ಲರನ್ನೂ ಪ್ರೀತಿಸಕ್ ಕಲಿಬೇಕು. ಕಲ್ತ್ಕೊಂಡ್ ಪ್ರೀತಿಸಕ್ ಪ್ರೀತಿ ವಿದ್ಯೆ ಅಲ್ಲ, ಹಂಗೆಲ್ರನ್ನೂ ಪ್ರೀತಿಸಕ್ ಆಗಲ್ಲ, ಅದು ತುಂಬಾ ಕಷ್ಟ. ಪ್ರೀತಿಸೋದು ತುಂಬಾ ಕಷ್ಟ ಕೇಳಿಸ್ಕೊ, ಆದ್ರೆ ಪ್ರೀತಿಸಿದ್ರೆ ಎಲ್ಲ ಸುಲಭ. ಇದನ್ ಕೇಳಿಸ್ಕೋ, ಯಾಕೋ ಡಲ್ ಆಗಿದ್ಯಾ? ಏನೋ ಟೆನ್ಷನ್, ಬೇಸರ. ಬೇಸರ ಮಾಡ್ಕೋಬಾರ್ದು. ಬೇಸರ ಆಗಿದೆ, ಮಾಡ್ಕೊಂಬಾರ್ದು ಅಂದ್ರೆ ಏನ್? ನಿಂಗೆ ಯಾವತ್ತು ಬೇಸರನೇ ಆಗಿಲ್ವಾ? ಆಗಿದೆ, ಮಾಡ್ಕೊಂಡಿಲ್ಲ. ಅಂದ್ರೆ ಬೇಸರ ಆಯ್ತು ಅಂತ ಬೇಸರ ಮಾಡ್ಕೊಂಡ್ರೆ ಬೇಸರ ಆಗೋದ್ ನಮ್ಗೆ ತಾನೆ? ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಐ ಹ್ಯಾವ್ ನಥಿಂಗ್ ಟು ಸೇ. ಟು ಬಿ, ನಂಗೆ ಈ ಮೂವಿ ಫಸ್ಟ್ ನಂಗೆ ವಿನಯ್ ಸರ್ ಮತ್ತೆ ಪ್ರಕಾಶ್ ಸರ್ ಕಾಲ್ ಮಾಡಿದಾಗ ಐ ಡೆಂಟ್ ವಾಂಟ್ ಟು ಟೇಕ್ ಅಪ್, ಓ ಎಲ್ಲ ನಂಗೆ ಬೇಡ, ಸದ್ಯಕ್ಕೆ ಸೀರಿಯಲ್ ಮುಗಿಸೋಣ, ಅದಾದ್ಮೇಲೆ ನೋಡೋಣ ಅನ್ನೋದು ಒಂದು ಥಾಟ್ ಇದೆ. ಬಟ್ ದೆನ್ ವಿನಯ್ ಸರ್ ಕತೆ ಹೇಳಿದಾಗ ಹಿ ವಾಸ್ ಸೋ ಡ್ಯಾಮ್ ಕಾನ್ಫಿಡೆಂಟ್, ಇಲ್ಲ ನೀವು ಮಾಡ್ಬೇಕು ಇದನ್ನ ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ರು. ಸ್ಕ್ರಿಪ್ಟ್ ಮನೆಗೆ ತಗೊಂಡೋಗಿ ಓದಾದ್ಮೇಲೆ ಪ್ರತಿಯೊಂದು ಸೀನು ನಂಗೆ ಗೊತ್ತಿಲ್ಲ, ನಾನು ಬೇರೆ ಯಾರು ನೋಡಕ್ ಆಗ್ಲಿಲ್ಲ, ಐ ಕುಡ್ ಇಮ್ಯಾಜಿನ್ ಮೈ ಸೆಲ್ಫ್ ದೇರ್. ಸೊ ಹಂಗಾಗಿ ಈ ಪ್ರಾಜೆಕ್ಟ್ ಮಾಡಿದೆ. ಈ ಪ್ರಾಜೆಕ್ಟ್ ನಂಗೆ ತುಂಬಾ ಮೆಮೊರೀಸ್ ಕೊಟ್ಟಿದೆ, ಅಂಡ್ ವರ್ಕ್ ಮಾಡಿದ ಪ್ರತಿಯೊಬ್ರು, ನಿಶ್ಚಿತ್ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ರು ಏನೋ ಕೆಲಸ ಮಾಡ್ತಾ ಇದೀವಿ ಅನ್ನೋ ರೇಂಜ್ ಮಾಡ್ಲೇ ಇಲ್ಲ ನಾವ್ ಯಾರು, ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ. ಅಂಡ್ ಹಾಡ್ಗಳು ಅಷ್ಟೇ ತುಂಬಾ ಟಚಿಂಗ್ ಆಗಿದೆ. ಫಸ್ಟ್ ಟೈಮ್ ಕೇಳಿದಾಗ ಈ ಸಾಂಗ್ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ನೋದು ಒಂದ್ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಇಷ್ಟ ಆಗತ್ತೆ, ಎಲ್ಲ ರಿಪೀಟ್ ಮಾಡೋದ್ ಕೇಳ್ತಾರೆ ಅನ್ನೋದು ನಂಗೆ ನಿಜವಾಗ್ಲು ಅನ್ಕೊಂಡೇ ಇರ್ಲಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್, ಅಂಡ್ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ, ಅಂಡ್ ಆಲ್ಸೋ ವಿನಯ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅಂಡ್ ನೀವು ಅಷ್ಟೇ ಎಲ್ಲ ಸಪೋರ್ಟ್ ಮಾಡ್ತೇವೆ. ನಿಮ್ ಹುಡುಗಿ ಹೆಂಗ? ಮೆಂಟ್ಲು ಶಿಷ್ಯ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಯ್ತು ಬಿಡು ಶಿಷ್ಯ.